ಅವರೇನು ಎಂಟ್ಕೊಂಡು ಕೂತ್ಕೊಳ್ಳಿಲ್ಲ. ಅಧಿಕಾರಕ್ಕೋಸ್ಕರವಾಗಿ ಬದುಕಿಲ್ಲ ಈ ಕುಟುಂಬ. ಇದನ್ನ ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಇದನ್ನು ಹೇಳಲಿಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ. ಅಧಿಕಾರ ಮುಖ್ಯ ಅಲ್ಲ, ಆದರೆ ಯಾವ್ಯಾವ ರೀತಿಯ ಘಟನೆಗಳಿಗೆ ನಾವು ಕಾರಣಕರ್ತರಾಗಿದ್ದೇವೆ ಅದಕ್ಕೆ ಹೇಳ್ತಾ ಇರೋದು. ಅವತ್ತು ನನ್ನ ಧರ್ಮಸಿಂಗ್ ಅವರ ಸಾವಿಗೆ ನಾನು ಕಾರಣ ಅಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಧರ್ಮಸಿಂಗ್ ಅವರು, ನಾನು 2009 ಅಧ್ಯಕ್ಷರೆ ಪಾರ್ಲಿಮೆಂಟ್ನಲ್ಲಿ ಪಕ್ಕದಲ್ಲೇ ಕೂತು 5 ನಾವು ಅವ್ರ ಜೊತೆಯಲ್ಲಿದ್ದೇನೆ. ಅವರು ಒಬ್ಬರು ನನಗೆ ತಂದೆ ಸಮಾನವಾಗಿದ್ದವರು ಅಂತಕ್ಕಂಥ ಹೇಳ್ತೀನಿ. ನಾನು ಧರ್ಮಸಿಂಗ್ ಅವ್ರಿಗೆ ಮೋಸ ಮಾಡಲಿಲ್ಲ. ಅಧಿಕಾರ ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಸ್ಥಾನ ಇಡಬೇಕು. ಆದರೆ ಯಾವ್ಯಾವ ರೀತಿಯ ಘಟನೆಗಳಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವೆಲ್ಲ ದೊಡ್ಡ ಆಟಗಳು. ಧರ್ಮಸಿಂಗ್ ನಾನು ಈಗಲೂ ಯೋಚನೆ ಮಾಡ್ತೀನಿ, ಯಾತಕ್ಕೆ ದೇವರು ನನಗೆ ಇಂಥ ಒಂದು ಈ ರೀತಿಯ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟ? ಇವತ್ತು ಯಾವ ಕಾರಣಕ್ಕೆ ಈ ಜಾಗದಲ್ಲಿ ಕೂತಿದ್ದೇನೆ ನನಗೆ ನಾನೇ ಪ್ರಶ್ನೆ ಹಾಕುತ್ತೇನೆ ಅಧ್ಯಕ್ಷ. ಏನೋ ಒಂದು ವಿಧಿ ಇದೆ, ಇದು ವಿಧಿ ಆಟ ಇವೆಲ್ಲ. ಇಲ್ಲಿದ್ದೇನೆ ಎಷ್ಟು ದಿವಸ ಆಯ್ತು ನಾನು ಹೇಳಿದ್ದೇನೆ, ದೇವರು ಕೊಟ್ಟಿರ್ತಕ್ಕಂಥ ಪದವಿ, ದೇವರು ಯಾವತ್ತು ತೆಗೆದುಕೋಬೇಕು ಅಂತ ಇದ್ದೇನೆ ತೆಗೆದುಕೋತಾನೆ. ಇದು ನನ್ನ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ಇದು ಯಾತಕ್ಕೆ ಹೇಳಿದೆ ಅಂದರೆ, ನಿನ್ನೆ CT ರವಿಯವರು ಪಾಪ ಹೇಳಿದ್ರಲ್ಲ, ಯೋ ಅಧಿಕಾರ ಹೋಗ್ಬಿಡುತ್ತೆ ಅಂತ ಹೇಳಿ ಆತಂಕಕ್ಕೊಳಗಾಗವರೆ ಅಂತ. ಯಾವ ಆತಂಕವೂ ಇಲ್ಲ, ನಾನು ತಯಾರಾಗಿರ್ತಕ್ಕಂಥವ್ನು ಎಲ್ಲದಕ್ಕೂ. ನಾನು ಜಾಗಕ್ಕೆ ಬಂದು ಕೂತ ದಿವಸದಿಂದಲೇ ನಾನು ಎಷ್ಟು ದಿವಸ ಇರ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತು. ಇದು ಯಕಶ್ಚಿತ ಅಂತ ಹೇಳಿ ಈ ಜಾಗ. ಇವತ್ತು ಏನಾದರೂ ನಿಮಗೆ ಬಹುಮತ ಬಂದುಬಿಟ್ರೆ ಇನ್ನು ನೋಡೋಣ, ತಿನ್ನು ಏನೇನು ನಡೀತದೆ ರಾಜಕಾರಣ ನಡೀತು ನೋಡೋಣ, ತಿನ್ನು ಎರಡು ಮೂರು ದಿನ. ಇವತ್ತು ಮಧ್ಯಾಹ್ನದ ಮೇಲೂ ಏನೇನು ನಡೀತದೆ, ನೀವೆಷ್ಟು ದಿವಸ ಇರ್ತೀರಿ ಅನ್ನೋದು ಕೂತು ನೋಡ್ತೀನಿ. ಇವತ್ತು ನೀವು ಹೊಸದಾಗಿ ಏನೋ ಮಾಡಬೇಕು ಅಂತ ಪ್ರಪ ಹರಸಾಹಸ ಮಾಡಿದಿರಲ್ಲ, ಆ ಹರಸಾಹಸದಲ್ಲಿ ಎಷ್ಟು ದಿವಸ ಈ ರಾಜ್ಯಕ್ಕೆ ಸುಭದ್ರ ಸರ್ಕಾರ ಕೊಟ್ಟು ಎಷ್ಟು ರಾಜ್ಯ ಅಭಿವೃದ್ಧಿ ಮಾಡ್ತೀರಿ ಅನ್ನೋದನ್ನು ಕೂತು ನೋಡ್ತೀನಿ. ನೋಡೋಣ ಅದು ಏನಾಗುತ್ತೆ ಅನ್ನೋದನ್ನು. ಅಧ್ಯಕ್ಷ ಇಲ್ಲಿ ಏನು ಹೇಳ್ಕೊಂಡು ಹೋಗಿದ್ದೀರಿ ನಾನು ಹೇಳಕ್ಕೆ ಹೋಗೋದಿಲ್ಲ. ಅಧ್ಯಕ್ಷರೇ, ಇಲ್ಲಿ ಅವತ್ತು ನಡೆದಂಥ ಘಟನೆ ಒಂದು, ಫಸ್ಟು ಹೈದರಾಬಾದ್. ನಂತರ ಅಧ್ಯಕ್ಷರೇ, ಬಾಲಚಂದ್ರ ಜಾರಕಿಹೊಳಿ ಅವರೇ ಇಲ್ಲಿ ಕೂತಿರ್ಬೇಕಲ್ಲ, ರೇಣುಕಾಚಾರ್ಯ ಅವರೇ ಹೇ, ನಾನು ಜೀವನದಲ್ಲಿ ಅಧ್ಯಕ್ಷರೇ ಭಾಳ ಪಾಠ ಕಲ್ತ್ಬಿಟ್ಟಿದ್ದೀನಿ 10 ರಾಜಕಾರಣದಲ್ಲಿ, 10 ರಾಜಕಾರಣದಲ್ಲಿ. ರೇಣುಕಾಚಾರ್ಯ ಅವರು ಯಾಕೆ ಮಂತ್ರಿ ಆದರು, ಅದಕ್ಕೆ ನನ್ನ ಯಾಕೆ ದುರುಪಯೋಗ ಪಡಿಸ್ಕೊಂಡ್ರು ಆಗಲು, ಇದು ಒಂದು ಇತಿಹಾಸ. ಏಕೆಂದರೆ ಯಾರು ತಪ್ಪು ತಿಳ್ಕೋಬೇಡಿ ಹೆಸರಿಡಿದು ಹೇಳ್ತೀನಿ ಅಂತ. ಯಾವುದು ತಪ್ಪು ಮಾಡದೆ ಇರ್ತಕ್ಕಂಥದ್ದಕ್ಕೆ ನನ್ನ ಮೇಲೆ ಈ ನಾಡಿನ ಜನತೆಯಲ್ಲಿ ಇರ್ತಕ್ಕಂಥ ಭಾವನೆಗಳೇನಿದೆ, ಇಂಥ ಒಂದು ಘಟನೆಗಳಿಗೆ ಹಿಂದಿನ 10 ಕುಮಾರಸ್ವಾಮಿಯವರು ಪ್ರೋತ್ಸಾಹ ಕೊಟ್ಟಿದ್ದ ಅಂತಕ್ಕಂಥದ್ದೇನಿದೆ, ಆ ರೀತಿಯ ವಾತಾವರಣ. ನಾನು ಯಾವುದಕ್ಕೂ ನನ್ನ ಒಂದು ನೇರವಾದ ಪಾತ್ರ ಇಲ್ಲದೆ ಇದ್ದರು, ಒಂದು ವಿಶ್ವಾಸಕ್ಕೆ ಒಂದು ಸ್ನೇಹಕ್ಕೆ ಬಂದು ನನ್ನ ಮುಂದೆ ಅವರ ಒಂದು ನೋವುಗಳನ್ನು ಹೇಳ್ಕೊಂಡಾಗ ಅವ್ರಗಳಿಗೆ ಸ್ಪಂದಿಸಿರ್ತಕ್ಕಂಥದ್ದು, ಅದು ನನ್ನ ವೀಕ್ನೆಸ್. ನಂಬ್ತೀವಿ ನಾವು, ನಂಬಿ ಜೀವನದಲ್ಲಿ ಬದುಕ್ತಾ ಇರತಕ್ಕಂಥದ್ದು. ಆ ಘಟನೆಯನ್ನು ಸಂಪೂರ್ಣವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾವ ರೀತಿ ನಾನು ಉಪಯೋಗ ಮಾಡ್ಕೊಂಡ್ರಿ ಅಂತ.